ಇಂದಿನ ವೀಕ್ಷಕರೇ ನಮಸ್ಕಾರ. ಮದ್ಯ ನೀತಿ ಹಾಗೂ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ನಿನ್ನೆ ಅಂದರೆ ಮಾರ್ಚ್ 22ರಂದು ದೆಹಲಿಯ ರೂಸ್ ಅವೆನ್ಯೂ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ 6 ದಿನಗಳ ಕಾಲ ಅಂದರೆ ಮಾರ್ಚ್ 28ರವರೆಗೆ ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಲಾಗಿದೆ. ಈಗಾಗಲೇ ಈ ಎಲ್ಲ ಮಾಹಿತಿಗಳು ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ದೇಶದಲ್ಲಿ ಹಲವಾರು ವಿರೋಧ ಪಕ್ಷದ ನಾಯಕರ ವಿರುದ್ಧ ಕೇಂದ್ರ ತನಿಖಾ ಸಂಸ್ಥೆಗಳು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾವೆ, ವಿಚಾರಣೆಗೆ ಒಳಪಡಿಸ್ತಾ ಇದ್ದಾವೆ. ಇಂತಹ ಸಮಯದಲ್ಲಿ ಅದರಲ್ಲೂ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಪ್ರಮುಖ ಗುರಿಯಾಗಿದ್ದೇಕೆ? ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅವುಗಳಲ್ಲಿ ಪ್ರಮುಖವಾದ 10 ಕಾರಣಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ, ಸತತ 2 ಅವಧಿಯ ಆಡಳಿತದ ನಂತರವೂ ಕೂಡ ಕಾಂಗ್ರೆಸ್ ವಿರುದ್ಧ ತಾನು ಕಣಕ್ಕಿಳಿದ್ರೆ ಅಜಯವಾಗಬಹುದು, ಗೆಲ್ಲಬಹುದು ಅನ್ನುವಂಥದ್ದು ಬಿಜೆಪಿಗೆ ಗೋಚರಿಸ್ತಾ ಇದೆ. ಹೀಗಾಗಿ ಮೋದಿ ಪಡೆ ಪ್ರಾದೇಶಿಕ ಪಕ್ಷಗಳ ವಿರುದ್ಧ ಹೋರಾಟಕ್ಕೆ ಇಳಿದಿದೆ. ಆದಾಗ್ಯೂ ಈ 10 ವರ್ಷಗಳ ಅವಧಿಯಲ್ಲಿ ಬಿಜೆಪಿಯ ಜೊತೆಗಿದ್ದಂತಹ ಕೆಲವು ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ಸಹವಾಸವನ್ನು ಬಿಟ್ಟಿವೆ. ಅದರಲ್ಲೂ ಬಿಜೆಪಿಯಿಂದ ದೂರವೇ ಉಳಿದಿದ್ದ JDU ಮಾತ್ರ ಮರಳಿ NDA ಒಕ್ಕೂಟವನ್ನು ಸೇರಿಕೊಂಡಿದೆ. ಇನ್ನೂ ಕೆಲವು ಪಕ್ಷಗಳು ಬಿಜೆಪಿಯನ್ನು ಗಂಭೀರವಾಗಿ ಎದುರು ಹಾಕಿಕೊಳ್ಳದೆ ಸುರಕ್ಷಿತವಾದ ರಾಜಕೀಯವನ್ನು ಮಾಡ್ತಾ ಇದ್ದಾವೆ. JDS ರೀತಿಯ ಪಕ್ಷಗಳು ಬಿಜೆಪಿಯ ಎದುರು ಮಂಡಿ ಊರ್ದಂತೆ ಕಾಣಿಸ್ತಾ ಇದ್ದಾವೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕೇಜ್ರಿವಾಲ್ ಅವರ AAP ಅಂದರೆ ಆಮ್ ಆದ್ಮಿ ಪಕ್ಷ ಬಿಜೆಪಿಯೊಂದಿಗೆ ಯಾವುದೇ ರಾಜಕೀಯ ವ್ಯವಹಾರವನ್ನು ನಡೆಸೋದಕ್ಕೆ ನಿರಾಕರಿಸಿತ್ತು. ದೆಹಲಿಯಲ್ಲಿ ಬಿಜೆಪಿಯ ವಿರುದ್ಧ ಗೆದ್ದಿರುವ AAP ಸೀಮಿತ ಯಶಸ್ಸನ್ನು ಕಂಡಿದ್ರೂ ಕೂಡ ರಾಷ್ಟ್ರವ್ಯಾಪ್ತಿ ಬಿಜೆಪಿಗೆ ಎದುರಾಳಿಯಾಗಿ ಹೊರಹೊಮ್ಮಲು ಯತ್ನಿಸ್ತಾ ಇದೆ. ಹಾಗಾಗಿ 2024ರ ನಂತರದ ಚುನಾವಣೆಯ ಬಳಿಕ ನಮಗೆ ಆಪ್ ಸಂಭಾವ್ಯ ಪ್ರತಿಸ್ಪರ್ಧಿಯಾಗಲಿದೆ ಅನ್ನುವಂಥದ್ದು BJP ಅರ್ಥ ಮಾಡಿಕೊಂಡಿದೆ. ಸಾಮಾನ್ಯವಾಗಿ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತ್ರೆ BJP ಮತ್ತು ಅದರ ಮಿತ್ರ ಪಕ್ಷಗಳು ಅಥವಾ ಇತರೆ ಸಂಭಾವ್ಯ ಮಿತ್ರ ಪಕ್ಷಗಳು ಅದರ ಲಾಭವನ್ನು ಪಡೀತಾವೆ. ಉದಾಹರಣೆಗೆ ಆಂಧ್ರಪ್ರದೇಶದ TDP ಅಥವಾ YSR ಕಾಂಗ್ರೆಸ್ ಹಾಗೂ ತೆಲಂಗಾಣದಲ್ಲಿ BRS ಪಕ್ಷಗಳು ಲಾಭವನ್ನು ಪಡ್ಕೊಂಡ್ರೆ ಪಶ್ಚಿಮ ಬಂಗಾಳ, ತ್ರಿಪುರ ಮುಂತಾದ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಕುಸಿತದಿಂದ ಅಧಿಕೃತವಾಗಿ BJPಗೆ ಲಾಭವಾಗಿದೆ. ಆದರೆ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ತೆರವಾದ ಜಾಗವನ್ನು BJPಗೆ ಅವಕಾಶವನ್ನೇ ನೀಡದೇ ಇರೋ ರೀತಿಯಲ್ಲಿ AAP ಆಕ್ರಮಿಸ್ಕೊಂಡು ಬಿಟ್ಟಿದೆ. ಅದೇ ರೀತಿ BJP ಮತ್ತು ಶಿರೋಮಣಿ ಅಕಾಲಿ ದಳ ಹೋರಾಟದ ನಡುವೆಯೂ ಪಂಜಾಬ್ನಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ AAP ಸರ್ಕಾರವನ್ನು ರಚಿಸಿತು. ಇನ್ನು ಮೋದಿ ಅಲೆಯ ಏರಿಳಿತವನ್ನು ಎದುರಿಸುವಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಾ ಬಂದಂತೆ ಗುಜರಾತ್ ಮತ್ತು ಗೋವಾದಂತಹ ರಾಜ್ಯಗಳಲ್ಲಿ AAP ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವತ್ತ ನುಗ್ಗುತ್ತಾ ಇದೆ. ಹೀಗಾಗಿ ಕೇಜ್ರಿವಾಲ್ ನೇತೃತ್ವದ ಪಕ್ಷ ಹಲವು ರಾಜ್ಯಗಳಲ್ಲಿ ತನ್ನ ಚುನಾವಣಾ ಹಿತಾಸಕ್ತಿಗಳಿಗೆ ಹಾನಿ ಮಾಡಿಬಿಡತ್ತೆ ಅನ್ನುವಂಥದ್ದು BJPಯ ನಂಬಿಕೆ ಆಗಿದೆ. ಪರಿಣಾಮ ಕೇಜ್ರಿವಾಲ್ ಈ ಸಂದರ್ಭದಲ್ಲಿ BJPಗೆ ಟಾರ್ಗೆಟ್ ಆಗಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಾದರೆ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ BJP ಭದ್ರವಾದ ಹಿಡಿತವನ್ನು ಸಾಧಿಸಿದೆ. 2019ರಿಂದ ಉತ್ತರ ಮತ್ತು ಈಶಾನ್ಯ ಭಾರತದ ಭಾಗಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸ್ಕೊಂಡಿದೆ. ಬಿಜು ಜನತಾದಳ, BJD ಸೇರಿದಂತೆ ಕೆಲವು ಪಕ್ಷಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಇದೆ. ಆದರೆ ದಕ್ಷಿಣ ಭಾರತವು ರಾಜಕೀಯವಾಗಿ BJPಗೆ ಕಷ್ಟಕರವಾಗಿ ಉಳ್ಕೊಂಡಿದೆ. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ದಕ್ಷಿಣ ಭಾರತದಲ್ಲಿ ತನ್ನ ಪ್ರಾಬಲ್ಯವನ್ನು ಹೊಂದಿವೆ. ಇತ್ತೀಚಿನ ರಾಜ್ಯ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ಭಾರಿ ಗೆಲುವನ್ನು ಸಾಧಿಸಿದೆ. ಅದರ ಮಿತ್ರ ಪಕ್ಷಗಳು ಕೂಡ ದಕ್ಷಿಣದಲ್ಲಿ ಅಧಿಕಾರವನ್ನು ಹಿಡಿದಿದ್ದಾವೆ. ಹಾಗಾಗಿ ಸದ್ಯಕ್ಕೆ BJPಗೆ ಉತ್ತರ ಭಾರತವೇ ಗಟ್ಟಿಯಾದ ನೆಲೆಯಾಗಿದೆ. ಆದರೆ ಅಲ್ಲಿಯೂ AAP ಮಾತ್ರ BJPಗೆ ಭಾರಿ ಸವಾಲನ್ನು ಹಾಕ್ತಾ ಮುನ್ನುಗ್ತಾ ಇದೆ. ತನ್ನ ತವರು ನೆಲದಲ್ಲಿಯೇ ಇಂತಹ ಸವಾಲುಗಳನ್ನು BJPಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಮೂರನೇದಾಗಿ, BJPಯು ತನ್ನ ರಾಜಕೀಯ ಪ್ರತಿಸ್ಪರ್ಧಿಗಳನ್ನು ಹಿಂದೂ ವಿರೋಧಿ ಅನ್ನುವಂಥ ರೀತಿಯಲ್ಲಿ ಬಣ್ಣಿಸುವ ಮೂಲಕ ಹಿಂದೂ ಜನರ ಮತಗಳನ್ನು ಸೆಳೆದುಕೊಳ್ಳುತ್ತೆ. ಕೆಲವು ವಿರೋಧ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಈ ಕೋಮು ವಿಷಯದ ಮೇಲೆ BJPಗೆ ರಾಜಕೀಯ ಅಸ್ತ್ರಗಳನ್ನು ನೀಡ್ತಾನೇ ಇದ್ದಾವೆ. ಉದಾಹರಣೆಗೆ ಸನಾತನ ಧರ್ಮದ ಕುರಿತು DMK ನಾಯಕ ಉದಯನಿಧಿ ಸ್ಟಾಲಿನ್ ಅವರ
ಹೇಳಿಕೆಯನ್ನು ಬಿಜೆಪಿ ಇಂಡಿಯಾ ಒಕ್ಕೂಟದ ವಿರುದ್ಧ ಕೋಮು ರಾಜಕೀಯವಾಗಿ ಬಳಸ್ಕೊಂಡಿತ್ತು. ಆದರೆ ನಾನು ಹನುಮಂತನ ಭಕ್ತ ಅಂತ ಹೇಳಿಕೊಂಡಂತಹ ಕೇಜ್ರಿವಾಲ್ ದೆಹಲಿಯಿಂದ ಅಯೋಧ್ಯೆಗೆ ಉಚಿತ ಯಾತ್ರೆಗಳನ್ನು ನೀಡಿ ಹಿಂದೂ ಮತದಾರರ ಮನವನ್ನು ಸೆಳೆದುಕೊಂಡ್ರು. ಅಲ್ಲದೆ ಕೆಲವೊಮ್ಮೆ ಸುರಕ್ಷಿತವಾದಂತಹ ಆಟವಾಡುವ ಕೇಜ್ರಿವಾಲ್ ಸಿಎಎ ವಿರೋಧಿ ಹೋರಾಟ ಮತ್ತು ದೆಹಲಿ ಗಲಭೆಗಳ ಸಮಯದಲ್ಲಿ ಅಂತರವನ್ನು ಕಾಯ್ದುಕೊಂಡ್ರು. ಇಂತಹ ಕಾರಣಗಳಿಂದಾಗಿ ಕೇಜ್ರಿವಾಲ್ ವಿರುದ್ಧ ಬಿಜೆಪಿ ಹಿಂದೂ ವಿರೋಧಿ ಅಂತಾಗಲಿ ಅಲ್ಪಸಂಖ್ಯಾತರ ಓಲೈಕೆಗಾರ ಅಂತನಾಗಲಿ ಆರೋಪ ಮಾಡೋದಕ್ಕೆ ಅವಕಾಶವೇ ಸಿಗಲಿಲ್ಲ. ಪರಿಣಾಮ ಕೇಜ್ರಿವಾಲ್ ರಾಜಕಾರಣ ಬಿಜೆಪಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ನಾಲ್ಕನೆಯದಾಗಿ, ಬಿಜೆಪಿಯು ಪ್ರತಿಪಕ್ಷಗಳನ್ನು ಅಂದರೆ ಕಾಂಗ್ರೆಸ್ ಅಥವಾ ಪ್ರಾದೇಶಿಕ ಪಕ್ಷಗಳನ್ನು ಭ್ರಷ್ಟರು ಅಂತ ಕರೆಯುತ್ತೆ. ಇದಕ್ಕೆ ತದ್ವಿರುದ್ಧವಾಗಿ ಭ್ರಷ್ಟಾಚಾರದ ವಿರುದ್ಧದ ಚಳುವಳಿಯಿಂದನೇ ಎಎಪಿ ಮತ್ತು ಕೇಜ್ರಿವಾಲ್ ರಾಜಕೀಯಕ್ಕೆ ಬಂದದ್ದು. ವಾಸ್ತವದಲ್ಲಿ ನೋಡೋದಾದರೆ ಯುಪಿಎ ಎರಡರ ವಿರುದ್ಧ ನಡೆದಂತಹ ಚಳುವಳಿಯೇ ಮೋದಿ ಅಧಿಕಾರಕ್ಕೆ ಬರೋದಕ್ಕೆ ನೆರವಾಯಿತು. ಆದ್ದರಿಂದ ದೇಶಾದ್ಯಂತ ಭ್ರಷ್ಟ ಆಡಳಿತಗಳ ವಿರುದ್ಧ ಹೋರಾಡ್ತಾ ಇರುವಂತಹ ಏಕೈಕ ಪಕ್ಷ ಅನ್ನುವಂತಹ ನರೇಟಿವನ್ನು ಕಟ್ತಾ ಇರುವಂತಹ ಬಿಜೆಪಿ ಕೇಜ್ರಿವಾಲ್ ಕೂಡ ಭ್ರಷ್ಟ ಅಂತ ಬಿಂಬಿಸೋಕ್ಕೆ ಬಯಸತ್ತೆ. ಆದರೆ ಇದುವರೆಗೂ ಅದು ಸಾಧ್ಯ ಆಗಿರಲಿಲ್ಲ. ಐದನೇದಾಗಿ, ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ವಿರುದ್ಧ ಸಾಮಾನ್ಯವಾಗಿ ಬಿಜೆಪಿ ಬಳಸುವಂತಹ ತಂತ್ರ ವಂಶಾಡಳಿತ ರಾಜಕಾರಣ ಅನ್ನುವಂಥದ್ದು. ಆದರೆ ಇದನ್ನು ಕೇಜ್ರಿವಾಲ್ ವಿರುದ್ಧ ಬಳಸೋದಕ್ಕೆ ಬಿಜೆಪಿಗೆ ಸಾಧ್ಯವೇ ಇಲ್ಲ. ಆಮ್ ಆದ್ಮಿ ಪಕ್ಷ, ಹಲವಾರು ನಾಗರಿಕ ಸಮಾಜ ಸಂಸ್ಥೆಗಳು ಒಟ್ಟಾಗಿ ನಡೆಸಿದಂತಹ ಚಳುವಳಿಯಿಂದ ಹುಟ್ಟುಕೊಂಡಂತಹ ಪಕ್ಷ ಆಗಿದೆ. ಎಎಪಿ ನಾಯಕತ್ವದಲ್ಲಿ ಸದ್ಯಕ್ಕೆ ವಂಶಾಡಳಿತದ ಲಕ್ಷಣ ಇನ್ನೂ ಗೋಚರಿಸಿಲ್ಲ. ಹೀಗಾಗಿ ಬಿಜೆಪಿಗೆ ಈ ಒಂದು ಅವಕಾಶವೂ ಕೂಡ ಇಲ್ಲದಂಗಾಗಿದೆ. ಇನ್ನು ಆರನೇದಾಗಿ ನೋಡೋದಾದರೆ, ಯಾಕೆ ಕೇಜ್ರಿವಾಲ್ ಅವರು ಮೋದಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅನ್ನೋದಕ್ಕೆ ಆರನೇ ಕಾರಣವನ್ನು ನೋಡೋದಾದರೆ, ಭಾರತದ ವೈವಿಧ್ಯಮಯ ರಾಜಕೀಯ ಭೂದೃಶ್ಯದಲ್ಲಿ ಹಿಂದುತ್ವ ಒಂದೇ ಸಾಕಾಗೋದಿಲ್ಲ ಅನ್ನುವಂಥದ್ದು ಬಿಜೆಪಿಗೆ ಈಗ ಚೆನ್ನಾಗಿ ತಿಳ್ಕೊಂಡಿದೆ. ವಾಸ್ತವವಾಗಿ 2014 ಮೋದಿಯವರ ಘೋಷಣೆ ಇತ್ತಲ್ಲ, ಗುಜರಾತ್ ಮಾದರಿಯ ಅಭಿವೃದ್ಧಿಯಾಗಿತ್ತಲ್ಲ, ಅದನ್ನು ಬಿಜೆಪಿ ಉದ್ದೇಶಪೂರ್ವಕವಾಗಿ ಮರ್ತಂಗಿದೆ. ಆದಾಗ್ಯೂ ಕಾಂಗ್ರೆಸ್ ವಿರುದ್ಧದ ನಿರೂಪಣೆಯಲ್ಲಿ ಬಿಜೆಪಿ ಶುದ್ಧ ರಾಜಕೀಯ ಮತ್ತು ಉತ್ತಮ ಆಡಳಿತ ಅನ್ನುವಂತಹ ನಿರೂಪಣೆಯನ್ನು ಇನ್ನೂ ಹೇಳ್ತಾನೇ ಇದೆ. ಆದರೆ ತಾವೇ ಶುದ್ಧ ರಾಜಕೀಯ ಮತ್ತು ಉತ್ತಮ ಆಡಳಿತ ನೀಡ್ತಾ ಇರುವಂತಹ ಪಕ್ಷವೆಂದು ಎಪಿ ಕೂಡ ಹೇಳ್ಕೊಂಡಿದೆ. ಜೊತೆಗೆ ದೆಹಲಿಯ ಅಭಿವೃದ್ಧಿ ಮಾದರಿಯ ಸುತ್ತವೇ ಪ್ರಚಾರವನ್ನು ಮಾಡಿದಂತಹ ಎಪಿ ಪಂಜಾಬ್ನಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಅದೇ ದಾರಿಯಲ್ಲಿ ಬೇರೆ ರಾಜ್ಯಗಳಲ್ಲಿಯೂ ಕೂಡ ತನ್ನ ಪ್ರಾಬಲ್ಯವನ್ನು ವಿಸ್ತರಣೆ ಮಾಡಿಕೊಳ್ತಾ ಇದೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ದೆಹಲಿಯ ದಾಖಲೆಯು ಗುಜರಾತ್ ಮಾದರಿಯ ಪ್ರಚಾರಕ್ಕಿಂತಲೂ ಹೆಚ್ಚು ವಿಶ್ವಾಸಾರ್ಹವಾಗಿವೆ. ಏಳನೇದಾಗಿ ನೋಡಿದ್ರೆ, ರಾಷ್ಟ್ರವನ್ನು ಯಾರು ಮುನ್ನಡೆಸ್ತಾರೆ ಅನ್ನುವಂತಹ ವಿಷಯದಲ್ಲಿ ತನ್ನ ಪ್ರತಿಸ್ಪರ್ಧಿಗಳಿಗಿಂತ ಬಿಜೆಪಿ ಗಟ್ಟಿ ಧ್ವನಿಯಲ್ಲಿ ಮೋದಿ ಅಂತ ಹೇಳುತ್ತೆ. ಮೋದಿ ಎಂಬ ಬ್ರ್ಯಾಂಡ್ ಚುನಾವಣಾ ಪ್ರಚಾರದ ಐಕಾನ್ ಆಗಿದೆ. ಭಾರತ್ ಜೋಡೋ ಯಾತ್ರೆಯ ನಂತರ ರಾಹುಲ್ ಗಾಂಧಿಯವರ ಇಮೇಜ್ ಹೆಚ್ಚಾದರೂ ಕೂಡ ಕಾಂಗ್ರೆಸ್ ಹಲವು ಕಡೆ ಕಳಪೆ ಪ್ರದರ್ಶನವನ್ನು ನೀಡಿದೆ. ಹಲವಾರು ಪ್ರಾದೇಶಿಕ ನಾಯಕರು ಮೋದಿಯವರನ್ನು ಮೀರಿಸಬಹುದು, ಆದರೆ ಅವರ ಆ ಪ್ರಾಬಲ್ಯ ಮತ್ತು ವ್ಯಾಪ್ತಿ ಅವರವರ ರಾಜ್ಯಗಳಿಗೆ ಸೀಮಿತವಾಗಿದೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ತೆಲಂಗಾಣದಲ್ಲಿ KCR ಹಾಗೂ ಬಿಹಾರದಲ್ಲಿ ನಿತೀಶ್ ಕುಮಾರ್ ಐಕಾನ್ಗಳಾಗಿದ್ದಾರೆ. ಆದರೆ ಅವರೆಲ್ಲ ರಾಷ್ಟ್ರಮಟ್ಟದ ನಾಯಕರಾಗಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಇವರುಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಕೇಜ್ರಿವಾಲ್ ಅಂತಹ ಐಕಾನ್ ಆಗಬಲ್ಲ ನಾಯಕನಾಗಿದ್ದು ಮೋದಿಗೆ ಸವಾಲಾಗಿ ಉಳ್ಕೊಂಡಿದ್ದಾರೆ. ಇನ್ನು ಎಂಟನೇ ಕಾರಣ ಏನು ಮೋದಿಯವರು ಕೇಜ್ರಿವಾಲ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಅಂತ ಹೇಳಿ ನೋಡಿದ್ರೆ, ಮೋದಿಯವರ ಯಶಸ್ಸು ಸಾಮಾಜಿಕ ಮಾಧ್ಯಮದಲ್ಲಿನ ಪ್ರಭಾವದ ಜೊತೆಗೆ ಗುರುತಿಸ್ಕೊಂಡಿದೆ. ಈ ವೇದಿಕೆಯು ಹೊಸ ಯುವ ಹಾಗೂ ರಾಜಕೀಯ ಮತದಾರರನ್ನು ತಮ್ಮತ್ತ ಸೆಳೆಯೋದಕ್ಕೆ ಬಿಜೆಪಿ ಮೋದಿಗೆ ಸಹಾಯವನ್ನು ಮಾಡಿದೆ. ಕಾಂಗ್ರೆಸ್ ನಾಯಕರಾಗಲಿ ಅಥವಾ ಇತರ ಯಾವುದೇ ಪ್ರಾದೇಶಿಕ ನಾಯಕರಾಗಲಿ, ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಸಾಮಾಜಿಕ ಮಾಧ್ಯಮ ಅನ್ನುವ ಜಗತ್ತಿನಲ್ಲಿ ಸೆಡ್ ಹೊಡೆದು ಸ್ಥಾನವನ್ನು ಪಡೆಯೋದಕ್ಕೆ ಇವತ್ತಿನ ತನಕ ಸಾಧ್ಯ ಆಗಿಲ್ಲ. ಆದರೆ ಕೇಜ್ರಿವಾಲ್ ಮತ್ತು ಎಎಪಿ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಬೆಂಬಲವನ್ನು ಪಡೀತಾ ಇದ್ದಾರೆ. ಇನ್ನು ಒಂಬತ್ತನೇ ಕಾರಣ ಏನು ಅಂತ ನೋಡೋದಾದರೆ, ಪ್ರಧಾನಿ ಮೋದಿಯವರು ತಮ್ಮ ಪ್ರಮುಖ ಯೋಜನೆಗಳ ಜನಪ್ರಿಯತೆಯನ್ನು ಮತ್ತು ಫಲಾನುಭವಿಗಳು ಯಾರಿರ್ತಾರೆ ಅವರನ್ನು ವೋಟ್ ಬ್ಯಾಂಕ್ಗಳಾಗಿ ಪರಿವರ್ತಿಸಿಕೊಂಡು ಲಾಭವನ್ನು ಪಡೀತಾರೆ.
ಇಲ್ಲಿಯೂ ಮೋದಿಗೆ ಕೇಜ್ರಿವಾಲ್ ಪೈಪೋಟಿಯನ್ನು ಸಮರ್ಥನೀಯವಾಗಿ ನೀಡ್ತಾ ಇದ್ದಾರೆ. ಉಚಿತ ಯೋಜನೆಗಳನ್ನು ಮೋದಿಯವರು ಲೇವಡಿಯನ್ನು ಮಾಡ್ತಾ ಇದ್ದರೆ, ಕುಡಿಯುವ ನೀರು, ವಿದ್ಯುತ್ ಹಾಗೂ ಮಹಿಳೆಯರಿಗೆ ಉಚಿತ ಸಾರಿಗೆ ಯೋಜನೆಗಳನ್ನು ನೀಡುವ ಮೂಲಕ ಕೇಜ್ರಿವಾಲ್ ಭಾರಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಹತ್ತನೆಯ ಕಾರಣ, ಬಿಜೆಪಿ ಮತ್ತು ಎಎಪಿ ವಿದ್ಯಾವಂತ ವರ್ಗ ಮತ್ತು ದುಡಿಯುವ ವರ್ಗವನ್ನು ತಮ್ಮ ಮತದಾರರನ್ನಾಗಿ ಮಾಡಿಕೊಂಡಿದ್ದಾವೆ. ಈ ಸಾಂಪ್ರದಾಯಿಕ ಮತದಾರರ ಬೆಂಬಲ ನೆಲೆಗಳಲ್ಲಿ ಕೇಜ್ರಿವಾಲ್ ಅವರು ಬಿಜೆಪಿಗೆ ಸಂಭಾವ್ಯ ಸವಾಲಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. 370ನೇ ವಿಧಿ, ಸರ್ಜಿಕಲ್ ಸ್ಟ್ರೈಕ್, ರಾಮ ಮಂದಿರ, ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ಏಕರೂಪ ನಾಗರಿಕ ಸಂಹಿತೆಯಂತಹ ಹಲವಾರು ಸೈದ್ಧಾಂತಿಕ ಪೈಶಾಚಿಕ ವಿಚಾರಗಳಲ್ಲಿ ಎಎಪಿ ಮೌನ ಮತ್ತು ಸಮ್ಮತಿಯ ಜೊತೆಗೆ ತನ್ನ ವಿರುದ್ಧದ ಪ್ರಚಾರಕ್ಕೆ ಬಿಜೆಪಿಗೆ ಯಾವುದೇ ಅವಕಾಶವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಆ ಮೂಲಕ ತನ್ನನ್ನು ದೇಶ ವಿರೋಧಿ ಅಂತ ಕರೆಯೋದಕ್ಕೆ ಬಿಜೆಪಿಗೆ ಯಾವ ಅಸ್ತ್ರವೂ ಸಿಗದಂತೆ ಮಾಡಿಬಿಟ್ಟಿದೆ. ಹೀಗೆ ನರೇಂದ್ರ ಮೋದಿಯವರಿಗೆ ದೆಹಲಿಯಲ್ಲಿ ತೀವ್ರ ಪೈಪೋಟಿಯನ್ನು ಕೊಡ್ತಾ ಇರುವುದರ ನಡುವೆಯೂ ಕೂಡ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿರೋದು ಕೂಡ ಬಿಜೆಪಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ನಿರಾಶಾದಾಯಕ ಪ್ರದರ್ಶನವನ್ನು ನೀಡಿರುವಂತಹ ಬಿಜೆಪಿ ತನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 7 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಆದರೆ ಈ ಬಾರಿ ಆ ಗೆಲುವು ಅಷ್ಟು ಸುಲಭವಾಗಿಲ್ಲ. ಈ ನಡುವೆ ದೆಹಲಿ ರಾಜ್ಯ ಸರ್ಕಾರದ ಅಧಿಕಾರವನ್ನು ಮೊಟಕುಗೊಳಿಸುವಂಥದ್ದು, ಲೆಫ್ಟಿನೆಂಟ್ ಗವರ್ನರ್ ಅವರ ಅಧಿಕಾರವನ್ನು ಹೆಚ್ಚಿಸುವಂಥದ್ದು ಹಾಗೂ ಈಗ ಕೇಜ್ರಿವಾಲ್ ಬಂಧನವು ಭಾರತೀಯ ರಾಜಕೀಯದಲ್ಲಿ ಕೇಜ್ರಿವಾಲ್ ಅವರ ಪ್ರಯೋಗವನ್ನು ತಡೆಯೋದಕ್ಕೆ ಬಿಜೆಪಿ ಮಾಡಿರುವಂತಹ ತಂತ್ರದ ಭಾಗವಾಗಿದೆ. ಆದರೆ ಅಬಕಾರಿ ಹಗರಣದ ಆರೋಪಗಳ ಹೊರತಾಗಿಯೂ ಕೂಡ ದೆಹಲಿ ಎಎಪಿಗೆ ಗಟ್ಟಿಯಾದಂತಹ ನೆಲೆಯಾಗಿದೆ. ಅದನ್ನು ಅಲುಗಾಡಿಸೋದಕ್ಕೆ ಈ ಬಂಧನ ಒಂದು ನೆಪ ಆಗಿದೆ. ಹಾಗಾದರೆ ಭ್ರಷ್ಟಾಚಾರವನ್ನು ನೋಡಿಕೊಂಡು ಸುಮ್ಮನಿರಬೇಕಾ ಅಂತ ಹೇಳಿ ನೀವು ಪ್ರಶ್ನಿಸ್ಬೋದು. ಖಂಡಿತವಾಗಿ ಇಲ್ಲ. ತನಿಖಾ ಸಂಸ್ಥೆಗಳನ್ನು ಬಳಸಿ ಭ್ರಷ್ಟರನ್ನು ಹಿಡಿಯಬೇಕು, ಹೌದು. ಹಾಗಂತ ಅವುಗಳನ್ನು ತನ್ನ ರಾಜಕೀಯ ಎದುರಾಳಿಗಳನ್ನು ಮುಗಿಸೋದಕ್ಕೆ ಬಳಸುವಂಥದ್ದು ಅಕ್ಷಮ್ಯ. ಆದರೆ ಕಳೆದ 10 ವರ್ಷಗಳಿಂದ ಬಿಜೆಪಿ ಈ ಹಾದಿಯನ್ನು ಹಿಡಿದಿದೆ ಅನ್ನುವಂಥದ್ದು ಇವತ್ತು ಗುಟ್ಟಾಗಿ ಉಳ್ಕೊಂಡಿಲ್ಲ. ಈಗ ಅದೇ ರೀತಿಯ ದಾಳಿ ಕೇಜ್ರಿವಾಲ್ ಮೇಲೆ ಕೂಡ ನಡೆದಿದೆ ಅಂತ ಹಲವು ರಾಜಕೀಯ ಪಕ್ಷಗಳ ನಾಯಕರು ಆರೋಪಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳಿರುವಾಗ ನಡೆದಿರುವಂತಹ ಈ ದಾಳಿ ಬಂಧನವನ್ನು ದಾಟಿ ಕೇಜ್ರಿವಾಲ್ ತಮ್ಮ ರಾಜಕೀಯ ಕ್ಷೇತ್ರವನ್ನು ಭದ್ರ ಮಾಡಿಕೊಳ್ತಾರಾ ಅಥವಾ ಬಿಜೆಪಿಯ ಮುಷ್ಟಿಯಲ್ಲಿ ನಲುಗಿ ಮರೆಯಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.